ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಮಕ್ಕಳ ಇವತ್ತು ಬಕಾಸುರನ ವಧೆ ಅನ್ನುವ ಒಂದು ಗದ್ಯ ಪಾಠವನ್ನು ಕಲಿತಾ ಹೋಗೋಣ. ಬಕಾಸುರನ ವಧೆ ಅಂದರೆ ಏನು ಅನ್ನೋದು ಈ ಪಾಠದಲ್ಲಿ ನಾವು ತಿಳ್ಕೋಬೇಕಾದಂಥದ್ದು. ಇಲ್ಲಿ ಯಾವ್ಯಾವ ಪಾತ್ರಗಳು ಬರುತ್ತೆ, ಏನು ವಿಚಾರ ಅನ್ನೋದು ನಾವೀಗ ಈ ಪಾಠದ ಮುಖಾಂತರ ತಿಳ್ಕೋತಾ ಹೋಗೋಣ ಮಕ್ಕಳ. ಹಾಗಾಗಿ ಈ ಪಾಠದಲ್ಲಿ ಯಾರ್ಯಾರು ಬರ್ತಾರೆ, ಏನು ವಿಚಾರ ಅನ್ನೋದು ನೋಡ್ತಾ ಇರಬೇಕಾದ್ರೆ ಈಗ ಗಮನಿಸ್ತಾ ಹೋಗಿ. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾದರು. ಏಕಚಕ್ರ ಎಂಬ ಊರಿಗೆ ಬಂದರು. ಅದೊಂದು ಅಗ್ರಹಾರ. ಅಲ್ಲಿ ಬ್ರಾಹ್ಮಣನೊಬ್ಬನ ಮನೆಯ ಪಕ್ಕದಲ್ಲಿ ವಾಸಿಸತೊಡಗಿದರು. ಒಂದು ದಿನ ಆ ಬ್ರಾಹ್ಮಣರ ಮನೆಯಿಂದ ಜೋರಾಗಿ ಅಳುವ ಧ್ವನಿ ಕೇಳಿಸಿತು. ಕುಂತಿ ಏನೆಂದು ವಿಚಾರಿಸಲು ಹೋದಳು. ಆ ಊರಿನ ಸಮೀಪದ ಬೆಟ್ಟದಲ್ಲಿ ಬಕಾಸುರನೆಂಬ ರಾಕ್ಷಸನು ವಾಸವಾಗಿದ್ದನು. ಅವನಿಗೆ ಹಸಿವಾದಾಗ ಊರಿನೊಳಗೆ ನುಗ್ಗಿ ಸಿಕ್ಕ ಸಿಕ್ಕ ಜನರನ್ನು ಕೊಂದು ತಿನ್ನುತ್ತಿದ್ದನು. ಅವರು ಸದಾ ಭಯದ ನೆರಳಿನಲ್ಲಿ ಬದುಕುತ್ತಿದ್ದರು. ಈ ಕಷ್ಟದಿಂದ ಪಾರಾಗಲು ಊರಿನ ಜನರು ಆ ರಾಕ್ಷಸನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡರು. ದಿನ ದಿನವೂ ಸರದಿಯಂತೆ ಒಬ್ಬರ ಮನೆಯಿಂದ ಒಂದು ಬಂಡಿ ಅನ್ನ, ಎರಡು ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ಒಪ್ಪಿಸಬೇಕಾಗಿತ್ತು. ಒಪ್ಪಿಸಬೇಕಿತ್ತು ಅಂದರೆ ಕೊಡಬೇಕಾಗಿತ್ತು. ಈಗ ಆ ಬ್ರಾಹ್ಮಣನ ಮನೆಯ ಸರದಿ ಇತ್ತು. ಅವರಿಗೆ ಒಬ್ಬನೇ ಮಗನು. ಅವನು ರಾಕ್ಷಸನ ಆಹಾರವಾಗಬೇಕಲ್ಲ ಎಂದು ದುಃಖಿಸುತ್ತಿದ್ದರು. ಆಗ ಕುಂತಿ ಅವರಿಗೆ ಸಮಾಧಾನ ಹೇಳಿದಳು. ಅವರ ಮಗನ ಬದಲು ತನ್ನ ಐವರು ಮಕ್ಕಳಲ್ಲಿ ಒಬ್ಬನನ್ನು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದಳು. ಇತರೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಿದಳು. ಕುಂತಿ ಮನೆಗೆ ಬಂದಳು. ಭೀಮನಿಗೆ ಎಲ್ಲ ವಿಷಯ ತಿಳಿಸಿದಳು. ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಊಟ ಮಾಡಬಹುದೆಂದಳು. ಮರುದಿನ ಭೀಮ ನಸುಕಿನಲ್ಲಿಯೇ ಎದ್ದನು. ಬೇಗ ಬೇಗ ಸ್ನಾನಗಳನ್ನು ಮಾಡಿ ವೀರಗಚ್ಚೆ ಹಾಕಿ ಸಿದ್ಧನಾದನು. ಬಂಡಿಯಲ್ಲಿ ಬಗೆ ಬಗೆಯ ಆಹಾರವನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿಡಲಾಗಿತ್ತು. ಹಾಲು, ಮೊಸರು, ತುಪ್ಪದ ಗಡಿಗೆಗಳನ್ನು ಒಪ್ಪವಾಗಿ ಜೋಡಿಸಿದ್ದರು. ತಾಯಿ ಕುಂತಿಗೆ ನಮಸ್ಕರಿಸಿ ಭೀಮ ಬಂಡಿಯನ್ನು ಏರಿದನು. ಇನ್ನೊಬ್ಬರಿಗಾಗಿ ತನ್ನ ಪ್ರಾಣ ಕೊಡಲು ಭೀಮನು ಸಿದ್ಧನಾದನು. ಈ ತ್ಯಾಗಿಯನ್ನು ಊರಿನ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಆದರೆ ಭೀಮ ಯಾವ ಭಯವೂ ಇಲ್ಲದೆ ನಗು ನಗುತ್ತಾ ನಾನು ಹೋಗಿ ಬರುವೆ, ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದ. ಬಂಡಿಯನ್ನು ರಾಕ್ಷಸನಿದ್ದ ಕಡೆಗೆ ಓಡಿಸಿದ. ಬಂಡಿ ಊರಿನಿಂದ ದೂರ ಬಂದಿತು. ಅಡುಗೆಯ ಸುವಾಸನೆ ಭೀಮನ ಹಸಿವನ್ನು ಕೆರಳಿಸಿತು. ಹೋರಿಗಳನ್ನು ನಿಧಾನವಾಗಿ ಹೋಗಲು ಬಿಟ್ಟನು. ಒಂದೊಂದಾಗಿ ಭಕ್ಷ್ಯಗಳನ್ನು ಸವಿಯತೊಡಗಿದ. ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಾ ಚೆಂಡಿನಂತೆ ಹಾರಿಸುತ್ತಾ ಮೋಜಿನಿಂದ ಊಟ ಮಾಡಲು ತೊಡಗಿದ. ಮಧ್ಯ ಮಧ್ಯದಲ್ಲಿ ಹಾಲು, ತುಪ್ಪದ ಗಡಿಗೆಗಳನ್ನು ಎತ್ತಿ ಎತ್ತಿ ಕುಡಿದನು. ಮುಕ್ಕಾಲು ಪಾಲು ಬಂಡಿಯ ಅನ್ನವನ್ನು ಭೀಮನೇ ಮುಗಿಸಿದನು. ಹೋರಿಗಳು ಬಂಡಿಯನ್ನು ಎಳೆಯುತ್ತಾ ಎಳೆಯುತ್ತಾ ರಾಕ್ಷಸನಿರುವ ಬೆಟ್ಟದ ಬುಡಕ್ಕೆ ಬಂದವು. ದಿನವು ಬೇಗ ಬರುವ ಬಂಡಿ ಇಂದು ತಡವಾಗಿ ಬಂದುದನ್ನು ಕಂಡು ರಾಕ್ಷಸನಿಗೆ ಕೋಪ ನೆತ್ತಿಗೇರಿತ್ತು. ಬಂಡಿಯನ್ನು ಕಂಡ ಕೂಡಲೇ ಬೆಟ್ಟದ ಮೇಲಿಂದ ದಡದಡನೆ ಕೆಳಗಿಳಿದು ಬಂದ. ಅವನನ್ನು ಕಂಡ ಭೀಮ ಅನ್ನ ಮೆತ್ತಿದ ಕೈಗಳನ್ನು ನೆಕ್ಕುತ್ತಾ, ಎಲವೋ ಕುನಿ, ಕೂಡಿದೆ ತಿನ್ನು ಬಾ ಎಂದು ಕರೆದನು. ಇಲ್ಲಿಯವರಿಗೆ ಜನ ತನ್ನನ್ನು ಕಂಡ ಕೂಡಲೇ ಗಡಗಡಗಡ ನಡುಗುತ್ತಿದ್ದರು. ಆದರೆ ಇವನು ತಾನು ತಿಂದು ಮಿಕ್ಕಿದ್ದನ್ನು ತಿನ್ನು ಬಾ ಎಂದು ಏಕವಚನದಲ್ಲಿ ಕರೆದುದಕ್ಕೆ ಬಹಳ ಸಿಟ್ಟು ಬಂತು. ಮೊದಲು ಇವನನ್ನು ಮುಗಿಸಿ ಅನ್ನ ಹೋರಿಗಳನ್ನು ತಿನ್ನುವೆ, ನಂತರ ಊರಿನ ಜನರ ಪ್ರಾಣವನ್ನು ಹಿಂಡುವೆ ಎಂದ ಮುನ್ನಡೆದನು. ಆಗ ಏನಾಗುತ್ತೆ, ರಾಕ್ಷಸನಿಗೆ ಬಹಳ ಕೋಪ ಬರುತ್ತೆ. ಅತ್ತ ಭೀಮ ರಾಕ್ಷಸನಿಗೆ ಸಿಟ್ಟು ತರಿಸಲು ಅನ್ನದ ದೊಡ್ಡ ದೊಡ್ಡ ತುತ್ತನ್ನು ಹಾರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು.
ರಾಕ್ಷಸನನ್ನು ನೋಡಿ ಭಕ್ಷಗಳನ್ನು ತೋರಿಸಿ ಅಣಕಿಸತೊಡಗಿದನು. ಬಕಾಸುರ ಕೋಪದಿಂದ ಎರಡು ಕೈ ಮುಷ್ಟಿಗಷ್ಟೇ ಭೀಮನ ಬೆನ್ನಿಗೆ ಗುದ್ದನು, ಕೊಟ್ಟನು. ಭೀಮ ಈ ಆ ಏಟಿಗೆ ನಗುತ್ತಾ, ಇಷ್ಟೇನಾ ನಿನ್ನ ಶಕ್ತಿ ಎಂದು ಹಂಗಿಸಿದನು. ಬಕಾಸುರರಿಗೆ ಎಲ್ಲಿಲ್ಲದ ಕೋಪ ಬಂತು. ಭೀಮನ ಮೇಲೆ ಏರಿ ಬಂದನು. ಒಬ್ಬರನ್ನೊಬ್ಬರು ಗುದ್ದಿದರು. ಬೆಟ್ಟದ ಬಂಡೆಗಳನ್ನು ಎತ್ತಿ ಬಿಸಾಡಿದರು. ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದರು. ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟನು. ಬಕಾಸುರ ರಕ್ತವನ್ನು ಕಾರುತ್ತಾ ಸತ್ತು ಬಿದ್ದನು. ಆಗಲೇ ಸಂಜೆಯಾಗಿತ್ತು. ಭೀಮ ಬಕಾಸುರನ ಹೆಣದೊಂದಿಗೆ ಊರಿಗೆ ಬಂದನು. ಊರ ಮುಂದೆ ಬಂಡಿಯನ್ನು ನಿಲ್ಲಿಸಿ ಮನೆಗೆ ಹೋಗಿ ಹಾಯಾಗಿ ನಿದ್ರಿಸಿದನು. ಮರುದಿನ ಬಂಡಿಯಲ್ಲಿರುವ ರಾಕ್ಷಸನನ್ನು ಕಂಡ ಜನ ಹೆದರಿದರು. ಆದರೆ ಸತ್ತಿರುವುದನ್ನು ಕಂಡು ಸಂತಸಪಟ್ಟರು. ಭೀಮನ ಧೈರ್ಯವನ್ನು ಮೆಚ್ಚಿ ಕೊಂಡಾಡಿದರು. ನೋಡಿದ್ರ ಮಕ್ಕಳ, ಬಕಾಸುರನ ವಧೆ ಅಂದರೆ ಎಂತಹ ವಧೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಯಿತು ಅಲ್ವಾ. ಇಲ್ಲಿ ಬಕಾಸುರ ಏನು ಮಾಡ್ತಿರ್ತಾನೆ, ಒಂದು ನಿಯಮ ಮಾಡಿರ್ತಾನೆ. ಪ್ರತಿದಿನ ಊರಿನಲ್ಲಿರುವಂತಹ ಜನರು ಸರದಿಯಂತೆ ಅಂದರೆ ನಿಯಮವನ್ನು ಪಾಲಿಸಿ ಒಬ್ಬರಾದ ನಂತರ ಮತ್ತೊಬ್ಬರು ಎನ್ನುವಂತೆ ಪ್ರತಿನಿತ್ಯ ಆ ಒಂದು ಬಂಡಿಯಲ್ಲಿ ಆಹಾರವನ್ನು ಕಳಿಸ್ಬೇಕಾಗಿರುತ್ತೆ. ಆದರೆ ಆ ಒಪ್ಪಂದ ಕರಾರಿಗೆ ಎಲ್ಲರೂ ಒಪ್ಕೊಂಡಿರ್ತಾರೆ. ಒಂದಿನ ಒಬ್ಬ ಬ್ರಾಹ್ಮಣನ ಮನೆಯ ಸರದಿ ಬರುತ್ತೆ. ಪಾಪ ಆ ವ್ಯಕ್ತಿಗಳಿಗೆ, ತಂದೆ ತಾಯಿಗಳಿಗೆ ಒಬ್ಬನೇ ಮಗ, ಅವ್ರಿಗೆ ಬಹಳ ಬೇಜಾರು. ಇವತ್ತು ನಮ್ಮನೆಯ ಸರದಿ ಬಂದಿದೆ, ನನಗಿರುವ ಒಬ್ಬ ಮಗನನ್ನು ಹೇಗೆ ಕಳಿಸ್ಕೊಡ್ಲಿ ಅಂತ ಜೋರಾಗೆ ಅಳ್ತಿದ್ದಾರೆ. ಅದನ್ನು ಕೇಳಿಸಿಕೊಂಡಂತಹ ಕುಂತಿ ತನ್ನ ಐವರು ಮಕ್ಕಳಲ್ಲಿ ಒಬ್ಬನನ್ನು ಕಳಿಸ್ಕೊಡ್ತೀನಿ ತಾಯಿ, ನೀನು ಅಳಬೇಡ ಅಂತ ಸಮಾಧಾನ ಮಾಡಿ ಬಂದು ಭೀಮನಿಗೆ ಹೇಳ್ತಾರೆ. ನೋಡಪ್ಪ ಈ ಥರ ಇದೆ ವಿಚಾರ ಅಂತ ತಿಳಿಸಿದಾಗ ಭೀಮನಿಗೆ ಬಹಳ ಸಂತೋಷ. ಓ, ನಾಳೆ ನನಗೆ ಒಳ್ಳೆಯ ಆಹಾರ ಸಿಗುತ್ತೆ, ನಾನು ಬಂಡಿಯಲ್ಲಿ ಕುಳಿತುಕೊಂಡ್ರೆ ಅಂದ್ಕೊಂಡು ಹೋಗ್ತಾ ಇರ್ತಾನೆ. ಆ ಸರದಿ ಬಂದಾಗ ಆ ಬೆಟ್ಟದ ಸಾಲಿನಲ್ಲಿ ಆ ರಾಕ್ಷಸ ವಾಸ ಮಾಡ್ತಿರ್ತಾನೆ. ಅಲ್ಲಿಗೆ ಬಂಡಿ ಹೋಗಬೇಕಾಗಿರುತ್ತೆ. ಆದರೆ ಹೋಗಬೇಕಾದ್ರೆ ಬಂಡಿಯಲ್ಲಿ ಬಗೆ ಬಗೆಯ ಆಹಾರ ಎಲ್ಲ ತಯಾರಾಗಿತ್ತು. ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಾಲು, ಮೊಸರು, ತುಪ್ಪದ ಗಡಿಗೆಗಳೆಲ್ಲ ಇತ್ತು. ಆಗ ತಾಯಿ ಕುಂತಿ ನಮಸ್ಕರಿಸಿ ನಮಸ್ಕಾರ ಮಾಡಿ ತಾಯಿಗೆ ಆ ಭೀಮ ಏನು ಮಾಡ್ತಾನೆ, ಬಂಡಿಯಲ್ಲಿ ಕೂತ್ಕೋತಾನೆ. ಅಲ್ಲಿರುವಂತಹ ಬಗೆ ಬಗೆಯ ಆಹಾರ, ಅದರ ಸುವಾಸನೆ, ಪರಿಮಳ ಅವನ ಮೂಗಿಗೆ ತಾಗತ್ತೆ. ಆಗ ಭೀಮಂಗೆ ಹೊಟ್ಟೆ ಹಸಿವು ತಾಳಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಒಂದೊಂದೇ ಗಡಿಗೆಯಲ್ಲಿರುವಂತಹ ತುಪ್ಪ, ಮೊಸರು, ಹಾಲನ್ನೆಲ್ಲ ಕುಡಿತಾ ದೊಡ್ಡ ದೊಡ್ಡ ಉಂಡೆ ಮಾಡಿಕೊಂಡು ಅವನ ಬಾಯಿಗೆ ಸೇರುವಷ್ಟು ಮಟ್ಟಿಗೆ ಆಹಾರವನ್ನು ಸೇವಿಸ್ತಾ ಆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಬೆಟ್ಟ ಹತ್ತಿರ ಬರುತ್ತೆ, ಹತ್ತಿರದತ್ರ ಬೆಟ್ಟದ ಹತ್ರ ಇವರು ಹೋಗ್ತಾರೆ, ಬಂಡಿ ನಿಲ್ಲುತ್ತೆ ಗಾಡಿ. ಆದರೆ ಹೋರಿಗಳನ್ನು ಬಂಡಿಯಲ್ಲಿ ಎಳೆಯುತ್ತಾ ಹೋಗ್ತಂತಹ ರಾಕ್ಷಸ ಅವನಿಗೆ ಸಕ್ಕತ್ತು ಹಶವಾಗೋಗಿರುತ್ತೆ. ಎಷ್ಟು ದಿನ ನನ್ನ ಸಮಯಕ್ಕೆ ಸರಿಯಾಗಿ ಬರ್ತಾ ಇತ್ತು, ಆದರೆ ಇವತ್ತು ಬಹಳ ತಡವಾಗಿ ಬಂತಲ್ಲ ಅಂತ ಅವ್ನು ಮೊದಲೇ ಕೋಪ ಇರುವಂತಹ ರಾಕ್ಷಸ ಕಂಡು ಇವನೇನಂತ ಹೇಳ್ತಾನೆ, ಭೀಮ ಎಲ್ಲವೋ ಕುನ್ನಿ ಅಂತಾನೆ. ಕುನ್ನಿ ಅಂದರೆ ಮಕ್ಕಳ ನಾಯಿ ಮರಿ. ಅವತ್ತು ಭೀಮ ಎಂದಿನಂತ ಹೇಳಲ್ಲ, ಬೇಗ ಎದ್ಬಿಡ್ತಾನೆ. ನಸುಕು ಅಂದರೆ ಬೆಳಗಿನ ಜಾವ, ಯಾಕೆಂದರೆ ಬಗೆ ಬಗೆಯ ಆಹಾರ ಸಿಗುತ್ತೆ ಎನ್ನುವ ಒಂದು ಸಂತೋಷ. ಬೃಷ್ಟಾನ್ನ ಅಂದರೆ ರಸ ಕವಳವತ್ತಾದಂತಹ ಆಹಾರ, ಭಕ್ಷ್ಯ ಅಂದರೆ ಸಿಹಿ ತಿಂಡಿಗಳು ಎಲ್ಲ ಸಿಗಬೇಕಾದ್ರೆ ಅವನು ವೀರಗಚ್ಚೆ ಹಾಕ್ಕೊಳ್ತಾನೆ. ಅಂದರೆ ವೀರರು ಹಾಕುವಂತಹ ಕಚ್ಚೆ ಹಾಕ್ಕೊಂಡು ಅವನು ರೆಡಿಯಾಗಿ ಬರ್ತಾನೆ. ಹಂಗಿಸ್ತಾನೆ ಏನಂತ, ಏ ಕುನ್ನಿ, ಕುನ್ನಿ ಅಂದರೆ ನಾಯಿ, ನಿನಗೆ ಆಹಾರ ಇದೆ ನೋಡು. ನಾಯಿಗೆ ಏನು ಮಾಡ್ತೀವಿ, ಆಹಾರ ತಿಂದೆಲ್ಲ ಆದಮೇಲೆ ಉಳಿದಂತಹ ಆಹಾರನ ಹಾಕೋದಲ್ವ, ಅದೇ ಥರ ನಿನಗೆ ಉಳಿದಂತಹ ಆಹಾರ ತಂದಿದ್ದೀನಿ ತಗೋ ಅಂತ ಹೇಳ್ತಾನೆ. ಆ ರಾಕ್ಷಸನಿಗೆ ಬಹಳ ಕೋಪ, ಸಿಟ್ಟು ನೆತ್ತಿಗೇರ್ಬಿಡುತ್ತೆ. ಏನು ಈ ಥರ ಎಲ್ಲ ನನ್ನ ನೋಡಿದ್ರೆ, ರಾಕ್ಷಸನ ನನ್ನನ್ನು ನೋಡಿದ್ರೆ ಹೆದರ್ಕೋತಿದ್ದರು, ಇವನು ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಅವನಿಗೆ ಆಗುತ್ತೆ. ಯಾಕೆಂದರೆ ಇವನು ಬಹಳ ವೀರ, ಧೈರ್ಯವಂತ, ಹಾಗಾಗಿ ರಾಕ್ಷಸನಿಗೆ ಹೆದರಲ್ಲ, ನಗ್ನಗ್ತಾನೇ ಮಾತಾಡ್ತಾನೆ ಧೈರ್ಯದಿಂದ. ಆಗ ಇಬ್ಬರಲ್ಲೂ ಏನಾಗತ್ತೆ, ಯುದ್ಧ ಏರ್ಪಡುತ್ತೆ. ಆಗ ಅಲ್ಲಿದ್ದಂತಹ ಮರಗಳ ಬೇರೆ ಸಹಿತನೇ ಕಿತ್ತಾಕಿ ಅಲ್ಲಿರುವಂತಹ ಬೆಟ್ಟವನ್ನೆಲ್ಲ ಉರುಳಿಸಿ ಕೊನೆಗಲ್ಲಿ ಯಾರು ಜಯಶೀಲರಾಗ್ತಾರೆ, ಭೀಮ ಜಯಶೀಲ ಆಗ್ತಾನೆ. ರಾಕ್ಷಸ ಸೋಲನ್ನು ಹೊಂದುತ್ತಾನೆ. ಮತ್ತು ಅವನ ಒಂದು ಏಟನ್ನು ತಾಳಲಾರದೆ ಬಕಾಸುರ ರಕ್ತವನ್ನು ಕಾರುತ್ತಾ ಸತ್ತು ಬೀಳ್ತಾನೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಭೀಮ ಏನು ಮಾಡ್ತಾನೆ, ಬಕಾಸುರನ ಹೆಣನ ಬಂಡಿಯಲ್ಲಿ ಹಾಕ್ಕೊಂಡು
ವಾಪಸ್ಸು ಮನೆಗೆ ತೆರಳುತ್ತಾನೆ. ಮರುದಿನ ಇನ್ನೊಬ್ಬರ ಸರದಿ ಬಂದಾಗ ಬಂಡಿಯನ್ನು ನೋಡ್ತಾರೆ, ಅಲ್ಲಿ ರಾಕ್ಷಸನ ಕಂಡು ಹೆದರುತ್ತಾರೆ. ಆದರೆ ಆ ರಾಕ್ಷಸ ಬದುಕಿರ್ತಾನ? ಇಲ್ಲ, ಸತ್ತಿರ್ತಾನೆ. ಇಷ್ಟೆಲ್ಲ ಜನರಿಗೆ ತೊಂದರೆ ಕೊಟ್ಟಿದ್ದಂತಹ ರಾಕ್ಷಸ ಸತ್ತಾಗ ಎಲ್ಲರಿಗೂ ಆ ಊರಿನ ಜನಕ್ಕೆ ಸಂತಸ ಆಗುತ್ತೆ, ಯಾಕೆಂದರೆ ಮುಂದಿನ ಸರದಿಯಂತೆ ತಮ್ಮ ಮಕ್ಕಳನ್ನು ಕಳಿಸ್ಬೇಕಾಗಿರುತ್ತೆ, ತಪ್ಪಲ್ಲ ಅಂತ ಬಹಳ ಸಂತೋಷದಿಂದ ಭೀಮನ ಧೈರ್ಯವನ್ನು ಮೆಚ್ಚಿ ಕೊಂಡಾಡ್ತಾರೆ. ನೋಡಿದ್ರ ಮಕ್ಕಳ, ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು, ಅವರ ಕಷ್ಟ ಸುಖಗಳಲ್ಲಿ ನಾವು ಸಹ ಪಾಲ್ಗೊಳ್ಬೇಕು, ಮತ್ತು ನಮ್ಮನ್ನು ಯಾರು ಎದುರಿಸ್ತಾರೋ ಅವ್ರಿಗೆ ಎದುರಿಗೆ ನಾವು ಧೈರ್ಯವಾಗಿರಬೇಕು, ಭಯವನ್ನು ಪಡ್ಕೊಳ್ಬಾರ್ದು. ಗೊತ್ತಾಯ್ತಾ? ಹಾಗಾಗಿ ಪಾಠವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.